ಅದರಲ್ಲಿ ಮಚ್ಚು ಹಿಡಿದು ಕೆಲ ದಿನಗಳ ಕಾಲ ಭೂಗತ ಜಗತ್ನಲ್ಲಿ ಸಂಚಲನ ಮೂಡಿಸಿದ ಹುಡುಗನೊಬ್ಬನ ಕುರಿತಾಗಿ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ರೆಡಿಯಾಗ್ತಿದೆ. ಕನ್ನಡ ಚಿತ್ರರಂಗಕ್ಕೆ ರೌಡಿಸಂ ಚಿತ್ರಗಳೇನು ಹೊಸದಲ್ಲ. ಆದರೆ ನಿಜ ಜೀವನದಲ್ಲಿ ರೌಡಿಯಾಗಿದ್ದ ಹುಡುಗನೇ ಸಿನಿಮಾದಲ್ಲೂ ನಾಯಕನಾಗಿ ನಟಿಸ್ತಿರೋದು ವಿಶೇಷ. ಅಷ್ಟಕ್ಕೂ ಆ ಸಿನಿಮಾ ಹೆಸರೇನು ಗೊತ್ತಾ? ಸೈಲೆಂಟ್ ಸುನೀಲ. ಸುನಿಲ್ ಕುಮಾರ್ ಹೀಗಂದ್ರೆ ಭೂಗತ ಜಗತ್ತಿನಲ್ಲಿ ಯಾರೊಬ್ಬರಿಗೂ ಅರ್ಥವಾಗೋದೇ ಇಲ್ಲ. ಅದೇ ಸೈಲೆಂಟ್ ಸುನಿಲ ಅಂದ್ರೆ ಸಾಕು, ಎಲ್ಲರ ಕಣ್ಣು ನೆಟ್ಟಗಾಗ್ತವೆ. ಈ ಹೆಸರು ಕೇಳಿದ್ರೇನೆ ಬೆಂಗಳೂರಿನ ಭೂಗತ ಜಗತ್ತು ಅಚ್ಚರಿಯಿಂದ ನೋಡುತ್ತಿದ್ದ ದಿನಗಳಿದ್ವು. ಮೀಸೆ ಚಿಗುರೋಕ್ಕೆ ಮುಂಚೆಯೇ ಅಂಡರ್ ವರ್ಲ್ಡ್ ನಲ್ಲಿ ನೇಮ್ ಮಾಡಿದವರನ್ನ ಅಟ್ಟಾಡಿಸಿ ಕೊಂದು ಹೆಸರು ಮಾಡಿದಾತ ಸುನಿಲ. ಈಗ ತನ್ನದೇ ಹೆಸರಲ್ಲಿ ತನ್ನದೇ ಕಥೆಯನ್ನ ತೆರೆ ಮೇಲೆ ತರಲು ಹೊರಟಿದ್ದಾನೆ ಸೈಲೆಂಟ್ ಸುನಿಲ. ಸೈಲೆಂಟ್ ಸುನಿಲ ಅನ್ನೋ ಹೆಸರಲ್ಲಿ ಸಿನಿಮಾ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅಗ್ನಿ ಶ್ರೀಧರ್ ಮತ್ತು ದುನಿಯಾ ಖ್ಯಾತಿಯ ಸೂರಿ. ಪತ್ರಕರ್ತ ಅಗ್ನಿ ಶ್ರೀಧರ್ ಈ ಚಿತ್ರಕಥೆ ಬರೆದಿದ್ದಾರೆ, ದುನಿಯಾ ಸೂರಿ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಗ್ನಿ ಶ್ರೀಧರ್ ಮತ್ತು ದುನಿಯಾ ಸೂರಿ ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಿರುವ ಸಿನಿಮಾದಲ್ಲಿ ಅಂಡರ್ ವರ್ಲ್ಡ್ ನ ಅಸಲಿ ಮುಖವನ್ನ ಮತ್ತು ಸೈಲೆಂಟ್ ಸುನಿಲನ ನಿಜ ಬದುಕಿನ ಕಥೆಯನ್ನ ಕ್ಯಾಮರಾ ಮುಂದೆ ತರ್ತಾ ಇದ್ದಾರೆ. ಈಗಾಗಲೇ ಸೈಲೆಂಟ್ ಆಗಿ ಒಂದು ಹಂತದ ಚಿತ್ರೀಕರಣವನ್ನು ಮುಗಿಸಲಾಗಿದೆ. ಸೈಲೆನ್ಸ್, ಆ ಸೈಲೆನ್ಸ್ ಬರೀ ಒಬ್ಬ ಹುಡುಗನಿಗೆ ಸೇರಿದ್ದಲ್ಲ, ಇಡೀ ಭೂಗತ ಜಗತ್ತು. ಮತ್ತು ಈ ಭೂಗತ ಜಗತ್ತು ಅನ್ನೋದು, ಈ ನನ್ನ ಹಿಂದಿನ ಸಿನಿಮಾಗಳನ್ನು ನೋಡಿದಿರಿ, ಈ ಸಿನಿಮಾದಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಪ್ರಖರವಾಗಿ ಕಾಣುತ್ತೆ. ಭೂಗತ ಜಗತ್ತು ಕೇವಲ ರೌಡಿಗಳ ಜಗತ್ತಲ್ಲ, ಅಲ್ಲಿ ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಇದ್ದಾರೆ, ಮತ್ತು ವಕೀಲರಿದ್ದಾರೆ, ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಪತ್ರಕರ್ತರು ಇದ್ದಾರೆ. ಇವರೆಲ್ಲರೂ ಸೇರಿರೋ ಒಂದು ಮಿಶ್ರಣ. ಆ ಮಿಶ್ರಣದಲ್ಲಿ ಆಡ್ತಾ ಇರೋದು ಮಾತ್ರ. ಈ ಸಿನಿಮಾದ ವಿಶೇಷ ಅಂದ್ರೆ ಯಾವ ರೌಡಿಯ ಹೆಸರಲ್ಲಿ ಸಿನಿಮಾ ಮಾಡಲಾಗ್ತಾ ಇದೆಯೋ ಅದೇ ರೌಡಿ ನಾಯಕ ನಟನಾಗಿ ಆಕ್ಟ್ ಮಾಡ್ತಾ ಇರೋದು. ಬೇಡ, ಫೋನ್ ಇಡೋ, ಇಡು ಫೋನು. ಎಷ್ಟು ವರ್ಷ ಜೈಲಲ್ಲಿ ಇದೆ ಅಂತ ನೆನ್ಪಿಟ್ಕೊಳ್ಳೋದಕ್ಕಿಂತ ಎಷ್ಟು ವರ್ಷ ಆಚೆ ಇದ್ದೆ ಅನ್ನೋದು ನನಗೆ ಲೆಕ್ಕ ಇದೆ. ಹೌದು, ಸೈಲೆಂಟ್ ಸುನಿಲ ಚಿತ್ರದಲ್ಲಿ ನಾಯಕನಾಗಿ ಸೈಲೆಂಟ್ ಸುನಿಲನೇ ನಟಿಸ್ತಾ ಇದ್ದಾರೆ. ಅಗ್ನಿ ಶ್ರೀಧರ್ ಬರೆದಿರೋ ಕಥೆಗೆ ಸೂರಿ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಎದೆಗಾರಿಕೆ ಸಿನಿಮಾ ನಿರ್ದೇಶನ ಮಾಡಿದ್ದ ಸುಮನ ಕಿತ್ತೂರು ಈ ಚಿತ್ರಕ್ಕೆ ಅಗ್ನಿ ಶ್ರೀಧರ್ ಮತ್ತು ದುನಿಯಾ ಸೂರಿಯ ಜೊತೆ ಸೇರಿ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ರೌಡಿಸಂ ಬ್ಯಾಕ್ ಡ್ರಾಪ್ ಇರೋ ಈ ಚಿತ್ರವನ್ನ ಸತ್ಯ ಹೆಗ್ಡೆ ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಮೇಘನ ಮೂವೀಸ್ ಈ ಸಿನಿಮಾವನ್ನ ನಿರ್ಮಿಸುತ್ತಿದೆ. ರೌಡಿಸಂ ಅನ್ನ ವೈಭವೀಕರಿಸದ ನೈಜ ಘಟನೆಗಳನ್ನ ಜನರ ಮುಂದಿಡ್ತೀವಿ ಅಂತಾರೆ ನಿರ್ದೇಶಕ ಸೂರಿ. ಪ್ರತಿ ಒಂದು ವಿಷಯದಲ್ಲೂ ಅಲ್ಲಿ ಬರ್ತಿದ್ದು ಯಾವುದೇ ವೈಭವೀಕರಣ ಅಲ್ಲ. ಅವತ್ತು ಏನು ನಡೀತು ಸರಿ, ಅದನ್ನು ಯಾವ ರೀತಿ ನಾವು ತಲುಪಿಸ್ತೀವಿ ಹೊರಗಡೆಗೆ, ಅಂದರೆ ಸಿನಿಮಾ ಅನ್ನೋ ಮುಖಾಂತರ ಯಾವ ರೀತಿ ತಲುಪಿಸ್ತೀವಿ ಅನ್ನೋದಿತ್ತು. ನನಗದು ಚಾಲೆಂಜ್ ಕೂಡ. ಸರ್ ಸಪೋರ್ಟ್ ಇದೆ ನನಗೆ, ಅಂದರೆ ಆ ಜವಾಬ್ದಾರಿ ಪೂರ್ತಿ ತೊಗೊಂಡಿದ್ದಾರೆ ಅವರು. ನಾನು ಬರ್ಕೊಡ್ತೀನಿ ಅನ್ನೋದೇನಿದೆಯಲ್ಲ, ನನಗದು ತುಂಬ ಸ್ಟ್ರಾಂಗ್ ಅನ್ಸುತ್ತೆ ಅದು. ಭಾರತ ಅಗ್ನಿ ಶ್ರೀಧರ್ ಈಗ ತಮ್ಮೊಂದಿಗೆ ದುನಿಯಾ ಸೂರಿ ಅನ್ನೋ ರಿಯಾಲಿಸ್ಟಿಕ್ ಪ್ಲೇಯರನ್ನು ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಮತ್ತಷ್ಟು ರಿಯಾಲಿಸ್ಟಿಕ್ ಆಗಿ ತೆರೆಯ ಮೇಲೆ ಕಾಣಿಸಿಕೊಳ್ಳೋದಂತೂ ಗ್ಯಾರಂಟಿ. ಇದರ ಜೊತೆಗೆ ಸೈಲೆಂಟ್ ಸುನಿಲನನ್ನೇ ಈ ಚಿತ್ರಕ್ಕೆ ನಾಯಕನನ್ನಾಗಿ ಆಯ್ಕೆ ಮಾಡಿರೋದು ಮತ್ತೊಂದು ಪ್ಲಸ್ ಪಾಯಿಂಟ್. ದರ್ಶನ್, ಸುದೀಪ್, ಪುನೀತ್ ಮತ್ತು ಯಶ್ರನ್ನು ನಾಯಕನನ್ನಾಗಿ ಮಾಡುವ ಬಗ್ಗೆ ಚರ್ಚೆಗಳು ನಡೆದ್ರೂ ಅಂತಿಮವಾಗಿ ಸೂರಿ ಸುನಿಲನ್ನೇ ನಾಯಕನನ್ನಾಗಿ ಮಾಡೋಕ್ಕೆ ನಿರ್ಧರಿಸಿದ್ದಾರೆ. ನಾವು ಚರ್ಚೆ ಮಾಡೋದು ಯಶು ಅಥವಾ ದರ್ಶನ್ ಅವರು ಅಥವಾ ನಮ್ಮ ಸುದೀಪ್ ಅವರು ಪುನೀತ್ ಅವರು ಅಂತೆಲ್ಲ ಯೋಚನೆ ಮಾಡೋದು. ಮಾಡಿದಾಗ ನಾನು ಇದನ್ನು ಈ ಏನು ವಿಷಯ ಇದೆ ಅದನ್ನು ಅವ್ರ ಮೇಲೆ ಹೇಗೆ ತೆಗೆಯೋದು ಅಂತ ಈ ಚರ್ಚೆ ಬಂದಕ್ಕಿಂತ ನಾನು ಶುರು ಮಾಡೋದು ಇಲ್ಲ. ನನಗೆ ತೆಗೆಸ್ತೀನಿ, ನಾನು ಆಲ್ರೆಡಿ ವರ್ಕ್ ಮಾಡ್ತಿದ್ದೀವಿ ಅವ್ರ ಜೊತೆ. ನಾನು ಹೇಳಿದೆ, ನಾವು ಹೇಳೋದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ರೆ ಸಾಕು, ನೀವು ಮುಂದಿನ ದಿನಗಳಲ್ಲಿ ಇದೊಂದು ಅದ್ಭುತ ಸಿನಿಮಾ ಆಗತ್ತಿದು. ಭೂಗತ ಜಗತ್ತಿನಲ್ಲಿ ಆಕ್ಟಿವ್ ಆಗಿದ್ದ ಸುನಿಲನ ಕುರಿತಾಗಿ ಹಲವು ಕಥೆಗಳಿವೆ.
ಮತ್ತು ನಿಜಕ್ಕೂ ಸೈಲೆಂಟ್ ಸುನಿಲ ಇರುವ ರೀತಿ ಎರಡನ್ನು ಚಿತ್ರರಸಿಕರಿಗೆ ಕೊಡುವ ಪ್ರಯತ್ನ ಚಿತ್ರತಂಡದ್ದು. ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋ ಸೈಲೆಂಟ್ ಸುನಿಲ ಪ್ರೆಸ್ ಮೀಟ್ ನಲ್ಲಿ ಸೈಲೆಂಟ್ ಆಗಿನೇ ಸ್ವಲ್ಪ ಸ್ವಲ್ಪ ಮಾತನಾಡಿದ್ರು. ತುಂಬಾ ಹೊಸದಾಗಿದೆ, ನನಗೆ ಇದ್ರ ಬಗ್ಗೆ ಏನು ಅನುಭವ ಇಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಸದ್ಯಕ್ಕಂತೂ ಬ್ಲ್ಯಾಂಕ್ ಆಗಿದ್ದೀನಿ. ತನ್ನ ಬದುಕಿನ ಕಥೆಯನ್ನ ಕಳೆದ 9 ತಿಂಗಳುಗಳಿಂದ ಅಗ್ನಿ ಶ್ರೀಧರ್ ಬಳಿ ಹೇಳಿಕೊಂಡಿದ್ದೇನೆ. ಅವರು ಸಿನಿಮಾ ಮಾಡೋದಕ್ಕೆ ತನ್ನನ್ನು ಒಪ್ಪಿಸಿದ್ದಾರೆ. ಅವರು ಹೇಳಿದ ಹಾಗೆ ಕೇಳೋದಷ್ಟೇ ನನ್ನ ಕೆಲಸ. ನಾನಿಲ್ಲಿ ಸ್ಟೂಡೆಂಟ್ ಅಷ್ಟೇ ಅನ್ನೋದು ಸುನಿಲ್ರ ಮಾತು. ಇದ್ರ ಜೊತೆಗೆ ಮುಂದೆ ಯಾವುದೇ ಅವಕಾಶ ಬಂದರೂ ನಾನು ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಸೈಲೆಂಟಾಗಿ ಆನ್ಸರ್ ಮಾಡಿದರು. ನಾನು ನಡೆದಿರೋ ವಿಷಯ ತಿಳಿಸಿದ್ದೀನಿ, ಇವ್ರು ಅದನ್ನು ಯಾವ ರೀತಿ ಬೇಕೋ ಬಳಸ್ಕೊಳ್ತಾ ಇದ್ದಾರೆ. ಸೊ ಅವ್ರು ಹೇಳಿದ ರೀತಿಯಲ್ಲಿ ಆ್ಯಸ್ ಎ ಸ್ಟೂಡೆಂಟ್ ನಾನು ಮಾಡ್ತಾ ಇದ್ದೀನಿ, ಅಷ್ಟೇ ಕಲ್ತ್ಕೊತಾ ಇದ್ದೀನಿ, ಜೊತೆಲಿ ಮಾಡ್ತಾ ಇದ್ದೀನಿ. ಇಷ್ಟಕ್ಕೂ ಈ ಸುನಿಲ ಯಾರು? ಈತನಿಗೆ ಸೈಲೆಂಟ್ ಸುನಿಲ ಅಂತ ಹೆಸರು ಬಂದದಾದ್ರೂ ಯಾಕೆ? ಈ ಸೈಲೆಂಟ್ ಸುನಿಲ ಭೂಗತ ಲೋಕಕ್ಕೆ ಬಂದದಾದ್ರೂ ಹೇಗೆ? ಪಾತಕ ಲೋಕದಲ್ಲಿ ಈ ಹುಡುಗ ಮೆರೆದ ರೀತಿ, ಆಮೇಲೆ ತಣ್ಣಗಾದ ಕತೆ, ಎಲ್ಲದರ ಬಗೆಗಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ನ ನಂತರ.